ನಾವು ಧಾರವಾಡ ಜಿಲ್ಲೆ ನವಲೂರು ತಾಲೂಕು ತಿರ್ಲಾಪುರ ಗ್ರಾಮದವರು. ನಾವು ಎಲ್ಲರಂಗ ಎಜುಕೇಷನ್ ಮಾಡಿ ಏನಾರ ಜಾಬ್ ತಗೋಬೇಕು ಅಂತ ಮಾಡಿದ್ವಿ. ಎಜುಕೇಷನ್ ಮಾಡಿದ ಮ್ಯಾಗ ಆಗ ನಮ್ಮ ಪೂರ್ವಜರದ ಹೊಲ ಎಲ್ಲ ಇದ್ವಲ್ಲ ಅದ್ರ ಸಂಬಂಧ ನಾವು ಅಗ್ರಿಕಲ್ಚರ್ನಾಗ ಕೃಷಿ ಒಳಗೆ ಏನಾರ ಮಾಡ್ಬೇಕು ಅಂತೇಳಿ ಕೃಷಿ ಮಾಡ್ಬೇಕು ಅಂತೇಳಿ ಬಂದೇವಿ. ಹಿಂಗಾಗಿ ನಾವು ಆರ್ಥಿಕವಾಗಿ ಭಾಳ ಬ್ಯಾಂಕ್ನಾಗೆಲ್ಲ ಸಾಲ ತೊಗೊಂಡ್ವಿ, ಹೊಲದ ಮ್ಯಾಲ ಸಾಲ ಮಾಡಿದ್ವಿ. ಎಲ್ಲ ನಮ್ಮ ಜಗತ್ತಿನ ಎಲ್ಲ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಎಲ್ಲ ಅರಣ್ಯಕ್ಕೂ ನೀರೇ ನಮಗೆ ಮುಖ್ಯ. ನೀರನ ಸರ್ವಸ್ವ, ನೀರಿನ ಜೀವಜಲ ಅಂಥದ್ದ ನಮಗೆ ಭಾಳ ತೊಂದರೆ ಆಗೈತಿ. ನಮ್ಗೆ ಯಾವುದೇ ಇನ್ನಿತರ ನೀರಿನ ನೀರು ಒದಗಿಸುವಂಥ ಸೌಲಭ್ಯಗಳಿಲ್ಲ ನಮಗೆ. ಎಲ್ಲ ಒಂದೊಂದು ತಿಂಗಳು ಪೀಕಾಗಿ ಎಲ್ಲ ಒತ್ತಿ ಹೋದವು ಅಂತಂದ್ರೆ ನಾವು ಸಾಕಿದ ಮಕ್ಕಳನ್ನ ಸಾಯಿಸ್ದಂಗೆ ಕತ್ತೆ ನೀರಿಲ್ಲ ಅಂದ್ರೆ. ಒಬ್ಬ ರೈತ ತನ್ನ ಜೀವ ತ್ಯಜಿಸ್ತಾನಪ್ಪ ಅಂತಂದ್ರೆ ಎಷ್ಟು ತ್ರಾಸಾಗಿರ್ಬೇಕು ಅವಂಗೆ. ಮಳೆ ನಾವೆಲ್ಲ ಸಾಲ ಸೋಲ ಮಾಡಿ ಬಂದು ಪೀಕ್ ಹಾಕಿರ್ತಾನೆ, ಬೆಳೆ ಬಿತ್ತಿರ್ತಾನೆ, ಎಲ್ಲ ಮಾಡ್ತಾನೆ. ಅದು ಪೀಕ್ ತೆಗೆದ್ಮ್ಯಾಗ ಅದೇ ರೊಕ್ಕ ತೊಗೊಂಡು ನಾನೇನು ಮಕ್ಕಳು ಲಗ್ನ ಮಾಡ್ಬೇಕು ಅಂದ್ಕೊಂಡಿರ್ತಾನೆ, ಮನೆ ಹಾಕ್ಸ್ಬೇಕು ಅಂದ್ಕೊಂಡಿರ್ತಾನೆ, ನಾನು ಸಮಾಜದಾಗ ಒಂದು ಒಳ್ಳೆ ಸ್ಥಾನಕ್ಕೆ ಬರ್ಬೇಕು ಅಂದ್ಕೊಂಡಿರ್ತಾನೆ. ಅಷ್ಟೆಲ್ಲ ಆಸೆ ಕನಸು ಇಟ್ಕೊಂಡಿರ್ತಾನೆ. ಅದು ಬಿತ್ತಿ ಎಲ್ಲ ಮಾಡಿರ್ತಾನೆ, ಆಯ್ತು ಸಾಲನೂ ಮಾಡಿರ್ತಾನೆ ಅಂತ ಸಾಲಗಾರರು ಕಾಟ. ಇತ್ತಾಗ ಮಳೆ ಬರಲಾರ್ದ ಪೀಕ್ನೂ ಒಣಗಿ ಹೋಗತ್ತೆ. ಹಿಂಗಾದ್ಕೂಲೆ ನಾವು ಸಹಜ ಐತ್ರಿ, ಅದಂಥ ನರಕ ಯಾರಿಗೂ ಬರಬಾರ್ದು. ನಾವು ಕೃಷಿ ಮಾಡಬೇಕಂತ ಬಂದ ಮ್ಯಾಗನ ನಾವು ಬರೀ ಈ ತ್ರಾಸ್ನಾಗ ಇದ್ದಿದ್ದರ ಒಂದು ಏನಾರ ಹೊಸದು ಮಾಡ್ಬೇಕು 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 ಅನ್ನೋ ತುಡಿದೊಳಗಿದ್ವಿ ನಾವು. ಅದೇ ಟೈಮಿಗೆ ನಮಗೆ ಒಂಥರ ಮರುಭೂಮಿಯಾಗ ವಯಸ್ಸಿಗೆ ಸಿಕ್ಕಂಗೆ ದೇಶಪಾಂಡೆ ಫೌಂಡೇಶನ್ ಆಫೀಸರ್ಸ್ಗಳು ಅದ್ರದ್ದು ಅಧಿಕಾರಿಗಳು ಅವರೆಲ್ಲ ಬಂದು ಗುಡಿಯಾಗ ಕೆಲವೊಂದಿಷ್ಟು ಅಲ್ಲೆಲ್ಲೇ ಎಲ್ಲ ರೈತರನ್ನು ಸೇರಿಸ್ಕೊಂಡು ಈ ಕೆರೆ ಬಗ್ಗೆ ಒಂದು ಮಾಹಿತಿ ಕೊಡಾಕೋತಾರೆ. ಕೆರೆ ತೆಗೆಸ್ಕೊರಿ, ಇಲ್ಲಿ ಇಂಥಲ್ಲೇ ಇಲ್ಲಿ ಮಳೆನ ಅಪರೂಪ, ಯಾವಾಗಾರ ಒಮ್ಮೆ ಜೋರು ಮಳೆ ಆದಾಗ ಅದ ನೀರನ್ನ ನೀವು ಹಿಡಿದಿಟ್ಕೊಂಡು ಅದ ನೀರಲ್ಲೇ ನೀವು ಕೃಷಿ ಮಾಡೋಕ್ಕೆ ಬೆಳೆಗಳನ್ನ ಇಳುವರಿ ಹೆಚ್ಚು ಮಾಡ್ಕೊಳಕ್ಕೆ ಅನುಕೂಲ ಆಗತ್ತಂತ ನಮಗೆ ಒಮ್ಮೆಬಿಟ್ಟು ಹತ್ತು ಸಲ ಬಂದು ನಮ್ಗೆ ತಿಳುವಳಿಕೆ ಹೇಳಿದ್ರು. ಎಲ್ ಟಿ ದಾರ ಮತ್ತು ದೇಶ ಫೌಂಡೇಶನ್ ವತಿಯಿಂದ ಸಹಾಯ ತೊಗೊಂಡು ಅವ್ರು ನಮಗೆ ಅಟ್ಯಾಚ್ ಕೊಟ್ಟರು, ಅದ್ರದ್ದೆಲ್ಲ ರೀತಿ ಸಹಾಯ ಮಾಡಿದ್ರು. ಅದನ್ನು ತೊಗೊಂಡು ನಾವು ನೂರು ನೂರು ಸೈಜಿನ ಕೆರೆ ತಕ್ಕೊಂಡ್ವಿ. ನಾವು ಕೆರೆ ತೆಗೆದು ಒಂದು ತಿಂಗಳು ಜೂನ್ ಜುಲೈ ತಿಂಗಳಿಗೆ ನಮ್ಗೆ ಮಳೆಗಾಲ ಬರ್ತವೆ. ಆ ಟೈಮ್ನಾಗ ಸಹಜವಾಗಿ ಒಂದು ಚಲೋ ಮಳೆ ಆತು, ದೊಡ್ಡ ಮಳೆ ಆತು, ಹೊಲ ಎಲ್ಲ ಸಂಪಾಗಿ ಹೊಲಕ್ಕೆಲ್ಲ ಸಾಕಾದ ಮ್ಯಾಗ ನಾವು ಕೆರೆಯಾಗ ನೀರು ತುಂಬಿದ್ದನ್ನು ನೋಡಿ ನಮ್ಮ ಮನೆಯವ್ರ ಒಟ್ಟರಿಗೂ ಒಬ್ಬ ಹೊಸ ಮಗ ಹುಟ್ಟು ಬಂದಂಗೆ ನಮಗೆ ಸಂತೋಷ ಆಗೈತಿ. ಅದ ಕೆರೆಗೆ ನೀರಿಗೆ ನಾವು ಬಾಗಿನ ಅರ್ಪಿಸಿ ಎಲ್ಲರಿಗೂ ಊಟ ಹಾಕಿಸಿ ಖುಷಿಪಟ್ವಿ. ನಮ್ಮ ಗೋಂಜಾಳನ ತೊಗೊಂಡ್ರೆ ನಾವು ಮೊದಲು 5-10 ಕ್ವಿಂಟಲ್ ಬರುವಂಥದ್ದು ಈಗ ಕರೆಕ್ಟ್ ನಾವು ಸಮಯಕ್ಕೆ ಸರಿಯಾಗಿ ನೀರು ಕೊಡೋದ್ರಿಂದ ಅದು ಗೋಂಜಾಳ ಇಳುವರಿ 25 ಕ್ವಿಂಟಲ್ವರೆಗೂ ಬರಾಕತ್ತೈತಿ. ಇನ್ನೂ ಹೆಚ್ಚು ತೆಗಿಬೋದು ನಾವು. ಹೆಸರು 5 ಚೀಲ 6 ಚೀಲ ಬರುವಂಥದ್ದು 10 ಚೀಲ ಬರಾಕತ್ತೈತಿ. ಅದಾದ್ಮ್ಯಾಗ ಹತ್ತಿ 5-6 ಕ್ವಿಂಟಲ್ ಬರುವಂಥದ್ದು 15 ಕ್ವಿಂಟಲ್ವರೆಗೂ ಹತ್ತಿ ತೆಗಿಯಾಕುತ್ತೇವೆ. ಹೊಸ ಹೊಸದಾಗಿ ನಾವು ಆರ್ಥಿಕವಾಗಿ ಅಭಿವೃದ್ಧಿಯಾಗಿ ಮನೆ ಸುರಿ ಮಾಡಿಕೊಂಡ್ವಿ. ನಮಗೆ ಬೇಕಾದಂಥ ಕೃಷಿಗೆ ಬೇಕಾದಂಥ ಉಪಕರಣಗಳು ಪಂಪ್ ಸೆಟ್ ತೊಗೊಂಡ್ವಿ. ಅದಾದ್ಮ್ಯಾಗ ಟ್ರ್ಯಾಕ್ಟರ್ ತೊಗೊಂಡ್ವಿ, ಅದಕ್ಕೆ ಬೇಕಾದಂಥ ಉಪಕರಣಗಳನ್ನು ತೊಗೊಂಡ್ವಿ. ಹೊಲಗಳನ್ನೆಲ್ಲ ಪೈಪ್ಲೈನ್ ಮಾಡಿಕೊಂಡ್ವಿ, ಸಮತಟ್ಟು ಮಾಡಿಕೊಂಡ್ವಿ, ಒಳ್ಳೆಯ ರೀತಿಯಿಂದ ಮದುವೆ ಮಾಡಿಕೊಂಡ್ವಿ. ಎಲ್ಲ ರೀತಿಯ ಆರ್ಥಿಕವಾಗಿ ಸಮಾಜದೊಳಗೆ ಒಂದು ಧೈರ್ಯದಿಂದ ಮುನ್ನಡೆಯತ್ತೇವೆ. ಈಗ ನಾವು ಕೆರೆ ತೊಗೊಂಡಿದ್ದು ಅಲ್ಲೇ ಮಗ್ಲು ಹೊಲ್ದಾರ ಪೀಕ್ ಒಣಗಿ ಹೋಗಿರ್ತಾವೆ. ನಾವು ಕೆರೆ ನೀರು ಹಾಸಿ ಹಸಿರು ಹಚ್ಚ ಹಸಿರು ಇರ್ತಾವೆ, ಪೀಕ್ನೂ ಜುಲೋ ಬಂದಿರ್ತದೆ. ಅದನ್ನು ನೋಡಿ ಸಹಜ ಅವರ ಮುಂದೆ ಬಂದರು, ಅವರ ನಮ್ಮನ್ನು ಕೇಳಿದರು. ದೇಶಪಾಂಡೆ ಫೌಂಡೇಶನ್ ಮತ್ತು ಎಲ್ ಟಿ ಇದಾರದ ನಂಬರ್ ಇಸ್ಕೊಂಡ್ರು, ಅವರು ಅಧಿಕಾರಿಗಳು ಬಂದು ಅವ್ರನ್ನ ಸಂಪರ್ಕ ಮಾಡಿದರು. ಆದಷ್ಟು ಕೃಷಿನ ಎಲ್ಲರೂ ಸೇರಿಕೊಂಡು ಒಂದು ಅಭಿವೃದ್ಧಿ ಪಡೆದಂಥ ಕೃಷಿನ ನಮ್ಮ ದೇಶದ ಬೆನ್ನೆಲುಬು ಅಂತೇಳಿ ನಾವು ಮತ್ತೊಮ್ಮೆ ನಿರೂಪಿಸ್ಬೇಕಂತೇಳಿ ಎಲ್ಲ ಯುವಕರಲ್ಲೂ ಕೇಳ್ಕೊಳ್ತೀವಿ. ನಾವು ಒಂದು ಹೆಜ್ಜೆ ಮುಂದೆ ಬರದೇವು ಅಂತಂದ್ರೆ ಇದೆಲ್ಲದಕ್ಕೂ ಕಾರಣ ನಮಗೆ ನೀರು. ಮೇನ್ ನೀರು ಒದಗಿಸ್ತಾರೋ ಮತ್ತು ನಮ್ಮ ಕೆರೆ ತಕ್ಕೊಳಕ್ಕೆ ಮಾಹಿತಿ ಕೊಟ್ಟರು ಯಾರಪ್ಪ ಅಂತಂದ್ರೆ ಎಲ್ ಟಿ ಇದಾರೋ ಮತ್ತು ದೇಶಪಾಂಡೆ ಫೌಂಡೇಶನ್ದಾರು. ಅವ್ರಿಗೆ ನಾವು ಯಾವಾಗಿದ್ರು ಚಿರಋಣಿ ಮತ್ತು ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀವಿ.